ವೀಕ್ಷಕರೇ ನಮಸ್ಕಾರ, ಭೀಮ ನಮಸ್ಕಾರ. ಜನಪರ ವಾಹಿನಿಯ ಆಶೆ ಹೊತ್ತಂತ ಭೀಮ ವಾಹಿನಿಯ ಸಾಧನೆಯ ಹಾದಿಯಲ್ಲಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಆತ್ಮೀಯರೇ, ಸಾಧಕರು ನಮಗೆಲ್ಲ ಪ್ರೇರಕ ಶಕ್ತಿಗಳು. ಅವರು ಮಾಡಿದ ಸಾಧನೆಯನ್ನು ನಾವೆಲ್ಲ ನೋಡಿ ಸ್ಫೂರ್ತಿಗೊಳ್ಳೋದ್ರ ಜೊತೆಗೆ ಆ ಸಾಧನೆಯ ಹಾದಿಯಲ್ಲಿ ಕಂಡುಂಟ ಅನುಭವಗಳು ನಮಗೆಲ್ಲರಿಗೂ ಕೂಡ ಒಂದು ರೀತಿ ದೀವಿಗೆ ಆಗ್ತವೆ, ಬೆಳಕನ್ನು ತೋರ್ತವೆ. ಹಾಗಾದರೆ ಸಾಧನೆಯ ಹಾದಿಯಲ್ಲಿ ಸಾಧಕರು ಕಂಡುಂಟ ಅನುಭವಗಳನ್ನು ನಾವೆಲ್ಲ ಅನಾವರಣ ಮಾಡಿಕೊಂಡು ಅದರ ಬೆಳಕಲ್ಲಿ ನಮ್ಮ ಬದುಕನ್ನು ಕಟ್ಕೊಳ್ಳೋದಾದರೆ ಸಾಧಕರ ಪರಿಚಯ ಮತ್ತು ಅನುಭವಗಳು ನಮಗೆ ಅತ್ಯವಶ್ಯಕ. ಈ ಒಂದು ದೊಡ್ಡ ಪರಂಪರೆಯಲ್ಲಿ ನಮಗೆ ಕಾಣಸಿಗುವಂಥ ಬೆಂಗಳೂರಿನಲ್ಲಿ ಸದ್ಯ ನೆಲೆಸಿರುವಂಥ ಮೂಲತಃ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಮಗ್ಗೆ ಗ್ರಾಮದ ಭಾಗ್ಯಲಕ್ಷ್ಮಿ ಮಗ್ಗೆಯವರು, ಸಾಹಿತಿಗಳು, ಪತ್ರಿಕೋದ್ಯಮಿಗಳು, ಸಾಮಾಜಿಕ ಮತ್ತು ಭಾಷಾ ಚಳವಳಿಗೆ ಸಂಬಂಧಪಟ್ಟಂಥ ಹಲವು ಚಟುವಟಿಕೆಗಳಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಸ್ಕೊಂಡಿರ್ತಕ್ಕಂಥ ಶ್ರೀಮತಿ ಭಾಗ್ಯಲಕ್ಷ್ಮಿ ಮಗ್ಗೆಯವರು ಇಂದಿನ ನಮ್ಮ ಅತಿಥಿ. ಭಾಗ್ಯಲಕ್ಷ್ಮಿ ಮಗ್ಗೆಯವರು ಚಿಕ್ಕ ವಯಸ್ಸಿಗೆ ಬರವಣಿಗೆಯ ಕಾಯಕಕ್ಕೆ ತೊಡಗ್ತಾರೆ. ಆದರೆ ಈ ಬರವಣಿಗೆ ಅನ್ನುವಂಥದ್ದು ಸಕ್ರಿಯವಾಗಿ ಬರವಣಿಗೆಯ ಸಾಹಿತ್ಯ ಕೃಷಿಯಲ್ಲಿ, ಅದು ಕತೆ, ಕಾವ್ಯ, ಕಾದಂಬರಿ, ಪತ್ರಿಕೋದ್ಯಮ, ಹನಿಗಮನ, ನಾಟಕ, ಈ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಸ್ಕೊಳ್ಳೋದಕ್ಕೆ ಸಾಧ್ಯವಾಗಿದ್ದು ಅವರು ಬ್ಯಾಂಕಿಂಗ್ ಹುದ್ದೆಯಿಂದ ನಿವೃತ್ತರಾದ ನಂತರ. ಸುಮಾರು 34 ವರ್ಷಗಳ ಕಾಲ ಬ್ಯಾಂಕಿಂಗ್ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿರುವಂಥ ಇವರು ಅಂಕಣಕಾರ್ತಿಯಾಗಿ ಕೂಡ ಹೆಸರನ್ನು ಮಾಡಿದ್ದಾರೆ. ಅದಲ್ಲೇ ಅಷ್ಟೇ ಅಲ್ಲ, ಸ್ವಂತ ಪ್ರಕಾಶನ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಅಕ್ಷರ ಐಸಿರಿ ಎನ್ನುವಂಥ ಪತ್ರಿಕೆಯ ಪ್ರಧಾನ ಸಂಪಾದಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬ್ಯಾಂಕಿನ ಕನ್ನಡ ಸಂಘವೂ ಸೇರಿದಂತೆ ಹಲವು 10 ಸಾಮಾಜಿಕ ಮತ್ತು ಸಾಹಿತ್ಯಿಕ ಸಂಘ ಸಂಸ್ಥೆಗಳಲ್ಲಿ ತಮ್ಮ ನಿರಂತರವಾದಂಥ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ಇವರಿಗೆ 2018 ಸಾಲಿನ ಕೆಂಪೇಗೌಡ ಪ್ರಶಸ್ತಿಯೂ ಸೇರಿದಂತೆ ಸುಮಾರು 3 ಡಜನ್ಗೂ ಹೆಚ್ಚು ಪ್ರಶಸ್ತಿ, ಪುರಸ್ಕಾರಗಳು, ಸನ್ಮಾನಗಳು ಸಂದಿವೆ. ಬನ್ನಿ, ಅವರ ನೆನಪನ್ನು, ಅಂದರೆ ಅವರು ನಡೆದು ಬಂದ ಹಾದಿಯ ನೆನಪನ್ನು ಮೆಲುಕು ಹಾಕೋದಕ್ಕೆ ಈ ಸಾಧನೆಯ ಹಾದಿ ಸಂಚಿಕೆ ಅನುವು ಮಾಡಿಕೊಟ್ಟಿದೆ. ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಬರಮಾಡ್ಕೊಳ್ತೀನಿ. ಅಮ್ಮ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಚಿಕ್ಕ ವಯಸ್ಸಿಗೆ ಅಕ್ಷರ ಕಲಿಯುವ ಅಥವಾ ಅಕ್ಷರದ ಜೊತೆ ಒಡನಾಟ ಇಟ್ಕೊಳ್ಳುವಂಥ ಒಂದು ಸುಯೋಗ ತಮಗೆ ಬಂತು, ಯಾವ ವಯಸ್ಸಿಗೆ ಸಾಹಿತ್ಯದ ಸಂಸರ್ಗ ಶುರುವಾಯಿತು ತಮಗೆ? ನಾನು ಹೈಸ್ಕೂಲ್ನಲ್ಲಿರುವಾಗಲೇ 9ನೇ ತರಗತಿ, ನಾವು ಕನ್ನಡ ಮೀಡಿಯಂ ಶಾಲೆಯಲ್ಲಿ ಓದಿದ್ದು ಹಳ್ಳಿನಲ್ಲಿ. ಅಲ್ಲಿ ನಮ್ಮದೇ ಹೈಸ್ಕೂಲ್ಗೆ ನಮ್ಮದೇ ಫಸ್ಟ್ ಬ್ಯಾಚ್, ಹಾಗಾಗಿ ನಮಗೆ 4 ಜನ ಮೇಷ್ಟ್ರುಗಳಿದ್ದರು. ನಮಗೆ ತುಂಬ ಗಮನ ಕೊಡುವಂಥ ಒಂದು ಪರಿಸ್ಥಿತಿ ಇತ್ತು. ಕಡಿಮೆ ಜನ ಇದ್ದು 16 ಜನ ಅಷ್ಟೇ ಕ್ಲಾಸ್ನಲ್ಲಿ. ಆಮೇಲೆ ಶಾಲೆ ದೊಡ್ಡದಾಯಿತು, ಶಾಲೆ ಶುರುವಾದಾಗ ನಮ್ಮದೇ ಫಸ್ಟ್ ಬ್ಯಾಚು. ಹಾಗಾಗಿ ನಾನು ಕವನವನ್ನು ಒಂದು ಬರೆದೆ, ಮೊದಲು ಆಂಗ್ಲ ಭಾಷೆಯಲ್ಲಿ ಬರೆದೆ. ಅದನ್ನು ನೋಡಿಬಿಟ್ಟು, ಚೆನ್ನಾಗಿದೆ ಮಗು, ನೀನು ಬರೀ ಇದನ್ನು ಕನ್ನಡದಲ್ಲಿ ಬರೀ ಅಂತಂದರು. ಮಾರನೇ ದಿನ ಕನ್ನಡದಲ್ಲಿ ಬರ್ಕೊಂಡು ಹೋದೆ, ಅದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ನೀ ಇಂಗ್ಲೀಷ್ನಲ್ಲಿ ಯಾಕೆ ಬರೀತೀಯಾ, ಕನ್ನಡದಲ್ಲೇ ಬರೀ ಅಂತ ಅಂದರು. ನನಗೆ ಯಾಕೋ ಇಂಗ್ಲೀಷ್ದು ಒಂದು ವ್ಯಾಮೋಹ, ಅದು ಏನೋ ಒಂಥರ ವ್ಯಾಮೋಹ ಆಯಿತು. ಆಮೇಲೆ ಅವ್ರು ಹೇಳಿದ್ಮೇಲೆ ನಾನು ಕನ್ನಡದಲ್ಲಿ ಪದ್ಯಗಳನ್ನು ಬರೆದೆ. ನಮ್ಮ ಶಾಲೆಯ ಮ್ಯಾಗಝೈನ್ಸ್, ವರ್ಷಕ್ಕೊಂದು ಮ್ಯಾಗಝೈನ್ ತರೋರು, ವಾರ್ಷಿಕ ಸಂಚಿಕೆ, ಅದರಲ್ಲೆಲ್ಲ ಪದ್ಯಗಳನ್ನು ಬರೀತಾ ಇದ್ದೆ, ತಮಾಷೆ ಜೋಕ್ಸನ್ನು ಬರೀತಾ ಇದ್ದೆ. ಹಾಗಾಗಿ ನಮ್ಮ ಮೇಷ್ಟ್ರುಗಳು ತುಂಬ ಒಳ್ಳೆಯವರು, ನಮಗೆ ತುಂಬ ಒಳ್ಳೆ ಗಮನವನ್ನು ಕೊಡ್ತಾ ಇದ್ರು, ಒಳ್ಳೆ ಪಾಠವನ್ನು ಹೇಳ್ಕೊಡ್ತಾ ಇದ್ರು. ಅವರ ಒತ್ತಾಸೆಯಿಂದಲೇ ನಮಗೆ ಈ ರೀತಿ ಒಂದು ವಿದ್ಯೆಯಲ್ಲಿ ಮುಂದುವರಿಯೋಕ್ಕಾಯಿತು ಅಂತ ನನ್ನ ಭಾವನೆ. ನೋಡಿ, ನಿಮ್ಮ ಸ್ಟೋರಿ ಕೇಳ್ತಾ ಇದ್ರೆ ಕುವೆಂಪು ಅವರಿಗೆ ಮೊದಲು ಅವ್ರು ಬರೆದಿದ್ದು ಇಂಗ್ಲಿಷ್ ಪೊಯಮ್, ಹೌದು ಹೌದು, ಕನ್ನಡದಲ್ಲಿ ಬರೀ ಅಂತ ಹೇಳಿ ಗುರುಗಳು ಹೇಳಿದ್ಮೇಲೆ ಅವ್ರು ಇವತ್ತು ನಮಗೆ ವಿಶ್ವಮಾನ್ಯರಾಗಿದ್ದಾರೆ. ಆ ಒಂದು ನೆನಪು ನನಗೆ ಆಯ್ತಮ್ಮ. ಆ ಥರದ್ದು ವಾತಾವರಣ ಏನಾದರೂ ಕುಟುಂಬದಲ್ಲಿ ಇತ್ತ? ಅದರ ಬರವಣಿಗೆ ಕುಟುಂಬದಲ್ಲಿ, ನಮ್ಮ ಅಜ್ಜನವರು ಸಂಸ್ಕೃತ ಪಂಡಿತರು, ಅವರು ಮಕ್ಕಳಿಗೆಲ್ಲ ವೇದಾಧ್ಯಯನ ಹೇಳ್ಕೊಡ್ತಾರೆ. ನಮ್ಮೂರಲ್ಲಿ ಜಗಲಿ ಮೇಲೆ ಕೂರಿಸ್ಕೊಂಡು ನಮ್ಮ ಮನೆಯಲ್ಲೇ 4-5 ಜನ ಹುಡುಗರು ಬರ್ತಾರೆ, ಉಪನಯನ ಆದಮೇಲೆ ಇಲ್ಲಿಗೆ ಬಂದು ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಅವರು ನಮ್ಮೂರಲ್ಲೇ ವಾರ ಅನ್ನ ಮಾಡಿಕೊಂಡು ನಮ್ಮ ಮನೇಲಿ ನಮ್ಮ ಅಜ್ಜನ ಹತ್ರ ವೇದ ಕಲ್ತ್ಕೊಳ್ಳೋದು. ಅವ್ರಿಗೇನು ಫೀಸ್ ಗೀಸ್ ಇಲ್ಲ,
ಅವ್ರೇನಾದ್ರು ನಮ್ಮ ಅಜ್ಜನ ಪಂಚ ಒಕ್ಕೋಡೋದಷ್ಟೇ, ಒಬ್ಬೊಬ್ರು ಒಂದೊಂದು ದಿವಸ. ಅವರು ನಮ್ಮ ತೋಟದಲ್ಲೇ ಕೆಲಸ ಮಾಡೋರು ಬಿಡುವಿನ ವೇಳೆಯಲ್ಲಿ, ಬಾಕಿ ಹಾಗೆ ವೇದ ಅಧ್ಯಯನ ಹೇಳ್ಕೊಡೋರು. ಹಾಗಾಗಿ ನನಗೇನಾಯ್ತು, ಅವ್ರಿಗೆ ಹೇಳ್ಕೊಡೋ ಎಲ್ಲ ಮಂತ್ರಗಳು ಮದುವೆ ಮಂತ್ರದಿಂದ ತಿಥಿ ಮಂತ್ರದವರೆಗೂ ನಮಗೆಲ್ಲ ಗಟ್ಟಿಪಾಠ ಆಗೋಗೋದು, ಕೇಳಿಸ್ಕೊಂಡು ಹೇಳಿಸ್ಕೊಂಡು ಬಂದ್ಬಿಡೋದು. ಅವ್ರನ್ನ ಬೈತಾ ಇದ್ರು, ನಮ್ಮ ಮಕ್ಕಳಿಗೆಲ್ಲ ಬಂತು ನಿನಗೆ ಬರಲಿಲ್ವಲ್ಲ ಅಂತ. ಹಾಗಾಗಿ ನನಗೆ ಸಂಸ್ಕೃತದ ಬಗ್ಗೆ ಕೇಳಿ ಗೊತ್ತಿತ್ತು, ಬಟ್ ಓದಿಲ್ಲ ನಾನು ಸ್ಕೂಲ್ ಶಾಲೆಯಲ್ಲಿ ಒಂದು ಭಾಷೆಯಾಗಿ ಅದನ್ನು ಓದಿರೋದಷ್ಟು ಅಷ್ಟೇ. ಹಾಗಾಗಿ ಓದಿದ್ರೆ ಅರ್ಥ ಮಾಡ್ಕೊಳ್ಬಲ್ಲೆ, ಪುನಃ ಸಂಸ್ಕೃತದಲ್ಲೇ ಬರೆಯುವಂತ ಇಲ್ಲ ನನಗೆ. ಕೆಲವರಿಗೆ ಕೇಳಿ ಅದನ್ನ ಕಲ್ತ್ಕೊಳ್ಳುವಷ್ಟು ಬಹಳ ವಿಶೇಷವಾದಂತ ಶಕ್ತಿ ಬಹಳ ಜನರ ಬದುಕಿನಲ್ಲಿ ನಾವು ನೋಡ್ತೀವಿ ಅದನ್ನ. ಆದ್ರೆ ತಮ್ಗೆ ಈ ಈ ಒಂದು ಸಾಹಿತ್ಯ ಲೋಕದಲ್ಲೇ ನಿರಂತರವಾಗಿ ನಡೆಯೋದಕ್ಕೆ ನಿಮ್ಮ ಬ್ಯಾಂಕಿಂಗ್ಗೆ ನೀವು ಪ್ರವೇಶ ಮಾಡ್ತೀರಿ, ಬ್ಯಾಂಕ್ನ ನೌಕರರಾಗಿ ಸೇರ್ಕೊಳ್ತೀರಿ, ಅಲ್ಲೆಲ್ಲೋ ಅಡ್ಡಿ ಆಯ್ತು ಅನ್ಕೋಬೋದಾ? ಅಡ್ಡಿ ಆಗೋದಕ್ಕಿಂತ ನಮ್ಗೆ ಜೀವನ ನಡಿಬೇಕಲ್ಲ ಸರ್. ಬ್ಯಾಂಕಿಂಗ್ಗೆ ಸೇರದೇ ಇದ್ರೆ ನಮ್ಮ ಜೀವನ ನಡೆಯೋ ಹಾಗಿರ್ಲಿಲ್ಲ ಪರಿಸ್ಥಿತಿ. ನಾವು ಮಧ್ಯಮ ವರ್ಗದ ಕುಟುಂಬದಿಂದ ಬಂದವರು, ಮೂಲತಃ ನಾವೆಲ್ಲ ರೈತರು, ರೈತಾಪಿ ಜನಗಳೇನೆ. ಹಾಗಾಗಿ ನಾವು ಬಂದ್ಮೇಲೆ ನಮ್ಮ ಯಜಮಾನರಿಗೆ ಇಂಜಿನಿಯರಿಂಗ್ ಕೆಲಸ, ಅವಾಗೆಲ್ಲ ಸಂಬಳ ತುಂಬ ಕಡಿಮೆ. ಹಾಗಾಗಿ ನಾವು ದುಡಿದ್ರಿಂದನೆ ನಮ್ಮ ಸಂಸಾರ ಒಂದು ಮಟ್ಟಕ್ಕೆ ಬಂತು ಅಂತ ನಾನು ಈಗಲೂ ಬ್ಯಾಂಕನ್ನು ತುಂಬ ನೆನೆಸ್ಕೊಳ್ತೀನಿ, ನಮಗೆ ಅನ್ನ ಹಾಕಿರೋ ಸಂಸ್ಥೆ ಅಂತ. ಅದು ಅಲ್ಲಿಂದನೇ ನಮಗೆ ನಾವು ಸೇರ್ಕೊಳ್ಳೇಬೇಕಾಗಿತ್ತು. ಅದನ್ನು ನಿಸ್ಪೃಹವಾಗಿ ಕೆಲಸ ಮಾಡಬೇಕು, ಆ ಟೈಮಲ್ಲಿ ನಾನು ಕವಿತೆ ಬರಿತಾ ಕೂತ್ಕೊಳ್ಳೋಕೆ ಆಗೋಲ್ಲ, ಎರಡರಲ್ಲಿ ಒಂದೇ ನಾನು ಸೆಲೆಕ್ಟ್ ಮಾಡೋದು. ಹಾಗಾಗಿ ನನ್ನ ಬಿಡುವಿನ ವೇಳೆಯಲ್ಲಿ ನಾನು ಕವಿತೆ ಬರೆಯೋದು, ಕಥೆ ಬರೆಯೋದು ಇದೆಲ್ಲ ಮಾಡ್ತಾ ಇದ್ದೆ. ಪ್ರಜಾಮತ ಕಳಿಸ್ತಾ ಇದ್ದೆ, ಇನ್ನೊಂದು ಬೇರೆ ಸಣ್ಣ ಸಣ್ಣ ಸುಧಾ ಇದಕ್ಕೆಲ್ಲ ಕಳಿಸ್ತಾ ಇದ್ದೆ. ಕೆಲವು ಸಲ ಪ್ರಕಟ ಆಗೋದು, ಕೆಲವು ಸಲ ಆಗ್ತಾ ಇರಲಿಲ್ಲ, ಆದ್ರೂ ಮೊದಲೆಲ್ಲ ಹಣ ಕೊಡ್ತಾ ಇರಲಿಲ್ಲ. ಆಮೇಲೆ ಒಂದು 50 ರೂಪಾಯಿ 20 ರೂಪಾಯಿ ಈ ತರ ಕೊಡೋರು, ಅದೇ ದೊಡ್ಡ ಇದು ನಮಗೆ ಸಂಭಾವನೆ. ನಮ್ಮ ಬರವಣಿಗೆ ಇನ್ನಷ್ಟು ಉತ್ತೇಜ. ಹೌದು ಹೌದು, ಹಾಗಾಗಿ ಬರೀತಾ ಇದ್ದೆ. ನಮ್ಮ ಬ್ಯಾಂಕಲ್ಲೂ ಒಂದು ಯುಕೋ ಟವರ್ ಅಂತ ಬರೋದು, ಅದರಲ್ಲಿ ಹಿಂದಿ ಅಥವಾ ಇಂಗ್ಲಿಷ್ ಅಲ್ಲೇ ಬರೀಬೇಕು. ನಾನು ಬರಿತಾ ಇದ್ದೆ, ಇಂಗ್ಲಿಷ್ ಅಲ್ಲೂ ಬರಿತಾ ಇದ್ದೆ, ಹಿಂದಿನಲ್ಲಿ ವಿಶಾರದ ಆಗಿದೆ ನನಗೆ. ಹಿಂದಿನಲ್ಲೂ ನಾನು ಬರಿತೀನಿ, ಕಥೆ ಪದ್ಯ ಎಲ್ಲದನ್ನು ಬರೆದಿದ್ದೀನಿ. ಅದರಿಂದ ಹಿಂದಿನಲ್ಲಿ ಬರಿತಾ ಇದ್ದೆ, ಹಿಂದಿ ಸ್ಪರ್ಧೆಗಳಿಗೆ ಹೋಗ್ತಾ ಇದ್ದೆ, ಇಂಟರ್ ಬ್ಯಾಂಕ್ ಸ್ಪರ್ಧೆಗಳಿಗೆ, ಅದರಲ್ಲೆಲ್ಲ ಬಹುಮಾನಗಳು ಬರ್ತಾ ಇತ್ತು. ಹಾಗಾಗಿ ಹಿಂದಿನಲ್ಲೂ ನನಗೆ ನೋಡಿ, ಮಾತೃಭಾಷೆ ಬಿಡಲಿಲ್ಲ, ಸಂಸ್ಕೃತ ದೇವ ಭಾಷೆ ಬಿಡಲಿಲ್ಲ, ಹಾಗೇನೆ ಹಿಂದಿ ರಾಷ್ಟ್ರಭಾಷೆನೂ ಬಿಡಲಿಲ್ಲ, ಸ್ವಲ್ಪ ಇಂಗ್ಲೀಷು ವಿದೇಶಿ ಭಾಷೆ ಅಂತ ಅದನ್ನು ಕಡೆಗಣಿಸುವಂಥ. ಅಂದರೆ ಯಾಕೆಂದರೆ ಕನ್ನಡದಲ್ಲಿ ಸಕ್ರಿಯವಾಗಿರುವಂಥ ಒಂದು ನಿಜವಾದಂಥ ಆ ಸೆಲೆ ಇದೆಯಲ್ಲ, ಆ ಸೆಲೆಗೆ ಈ ಎಲ್ಲ ಭಾಷೆಗಳ ಒಂದು ನಿಜವಾದಂಥ ಪೂರಕವಾದ್ದು. ನನಗೆ ಕನ್ನಡದಲ್ಲಿ ಬರೆದಾಗ ಸಿಗುವಂಥ ಆನಂದ ನನಗೆ ಯಾವ ಭಾಷೆನಲ್ಲೂ ಸಿಕ್ಕಿಲ್ಲ. ನಿಜವಾಗಿ ಹೇಳೋದಾದರೆ ನನಗೆ ಯಾವ್ದಾದ್ರು ಒಂದು ಕಥೆ ಬರೆದ್ರೆ, ಒಂದು ನಾಟಕ ಬರೆದ್ರೆ ತುಂಬಾ ಸಂತೋಷ ಆಗುತ್ತೆ. ಅದೇ ಬೇರೆ ಭಾಷೆಗಳಲ್ಲಿ ಬರೆದ್ರೆ ಇದನ್ನ ಕನ್ನಡದಲ್ಲಿ ಬರೀಬೇಕು ಅನಿಸ್ತಾ ಇರುತ್ತೆ. ಅದಕ್ಕೆ ಮಾತೃಭಾಷೆ, ಮಾತೃಭಾಷೆಯಲ್ಲೇ ಒಂದು ಕವನದ ಸಾಲುಗಳನ್ನ, ನಿಮ್ಮ ಕವನದ ಸಾಲುಗಳು ಹಾಗೆ. ಯಾಕೆಂದ್ರೆ ನೀವು ಹೇಳಿದಾಗೆ ಮಾತೃಭಾಷೆಯ ಸಾಂಗತ್ಯನೇ ಹಾಗೆ. ಹುಟ್ಟಿದ ಮೇಲೆ ಹೆತ್ತ ತಾಯಿ ಮತ್ತೆ ಹೊತ್ತ ತಾಯಿ, ಇವರಿಬ್ಬರೇ ನಮ್ಗೆ ಯಾವಾಗ್ಲೂ ಕೂಡ ಆಸರೆ ಆಗ್ಲಿಲ್ಲ ಅಂತವರು. ಸುಮಾರು ಕವನ ಸಂಕಲನಗಳು ಬಂದವು ಅಮ್ಮ ನಿಮ್ಮವು? ಹೌದು, 5-6 ಕವನ ಸಂಕಲನಗಳು ಬಂದಿದೆ. ಅದರಲ್ಲಿ ಒಂದು ಕವನ, ಸೋಲಿನ ಮುಂದಿನ ಗೆಲುವು ಅಂತ. ಸೋಲೆ ಗೆಲುವಿನ ಮೆಟ್ಟಿಲು ಅನ್ನೋತರ, ಸೋಲಿನ ಮುಂದಿನ ಗೆಲುವು. ಸೋಲನ್ನು ಸ್ವೀಕರಿಸುವ ಮನಸ್ಥಿತಿ ಎಲ್ಲರಿಗೂ ಇರದದು, ಸೋಲು ಗೆಲುವಿನ ಸೋಪಾನ ಎಂಬಿ ನಾಣು ನುಡಿಯ ತಿಳಿಯಬೇಕು. ಎಲ್ಲರೂ ಗೆಲ್ಲುವವರೇ ಆದರೆ ಸೋಲುವವರು ಯಾರು? ಸೋಲುವವರಿಲ್ಲದೆ ಗೆಲ್ಲಲು ಸಾಧ್ಯವೇ? ಇಲ್ಲ, ಎಂದಿಗೂ ಇಲ್ಲ. ಆದರೂ ಕಲಿಯಬೇಕು ಪ್ರತಿ ಸೋಲಿನಿಂದ ಒಂದಾದರೂ ಪಾಠ, ಮುಂದಿನ ನಡಿಗೆಗಳಲ್ಲಿ ಅಳವಡಿಸಿಕೊಳ್ಳಲು ಕಲಿತ ಪಾಠ. ನಿಲ್ಲದಿರು ಗುರಿಮುಟ್ಟುವ ತನಕ ಎಂಬಿ ವಿವೇಕವಾಣಿಯ ಮರೆಯದೆ ಪ್ರಯತ್ನಶೀಲನಾದರೆ ಗೆಲುವು ನಿನ್ನದೇ. ಗೆದ್ದ ಬಳಿಕ ಮರೆಯಬಾರದು ನೀ ಕಲಿತ ಸೋಲಿನ ಪಾಠವನ್ನು. ಬದುಕಿಗೆ ಬೇಕಾದ ಬಹಳ ಮುಖ್ಯವಾದ ಸೋತು ಗೆಲ್ಲೋದಿದೆಯಲ್ಲ, ಆ ಗೆಲುವಿಗಿರುವಂಥ ಸಂಭ್ರಮ, ಗೆಲುವಿಗಿರ್ತಕ್ಕಂಥ ಶಾಶ್ವತತೆ ಬಹಳ ದೊಡ್ಡದು. ಈ ಥರದ ಕವಿತೆಗಳನ್ನು ವಾಚನ ಮಾಡುವಂಥ ಬಹಳಷ್ಟು ವೇದಿಕೆಗಳು, ಅದು ಅಖಿಲ ಭಾರತ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನದಿಂದ ಹಿಡಿದು ನಮ್ಮ ತಾಲೂಕು ಹೋಬಳಿ ಜಿಲ್ಲಾ ಮಟ್ಟದ ಸಮ್ಮೇಳನಗಳಲ್ಲೂ ತಾವು ಭಾಗವಹಿಸಿ ಕವಿತೆಗಳನ್ನು ವಾಚನ ಮಾಡಿದಿರಿ, ಕವಿ ಮನಸ್ಸುಗಳಿಗೆ ಸಂತೃಪ್ತಿಯನ್ನು ನೀಡಿದಿರಿ. ಆಮೇಲೆ ನನಗೆ ಮುಖ್ಯವಾಗಿ ನಿಮ್ಮ ಬರವಣಿಗೆಯಲ್ಲಿ ಸಂಸ್ಕೃತದಿಂದ ಸರಳ ಕನ್ನಡಕ್ಕೆ ಅನುವಾದ ಮಾಡಿದಂಥ ಭಗವದ್ಗೀತೆ, ಇದೊಂದು ಸವಾಲಿನ ಕೆಲಸ ಆಯ್ತೇನು? ತಾವು ಹೇಳಿದ್ರಿ ಕೇಳಿ ಕಲ್ತಿದ್ದೆ ಅಷ್ಟೇ ಸಂಸ್ಕೃತ. ಹೌದು ಹೌದು, ಅದು ನನಗೆ ಕೆಲವೆಲ್ಲ ಅನುಮಾನ ಬಂದಾಗ ನಾನು ಭಗವದ್ಗೀತೆ ಬೇರೆ ಬೇರೆ ಭಗವದ್ಗೀತೆ, ಇವ ಇಸ್ಕಾನ್ನಲ್ಲಿ ಭಗವದ್ಗೀತೆ ಬರೆದಿದ್ದಾರೆ ಅವರು ಪ್ರಭುಪಾದರು,
ಆಮೇಲೆ ಬೇರೆ ಬೇರೆ ಗೀತಾ ಬುಕ್ ಹೌಸ್ ಭಗವದ್ಗೀತೆ ಇದೆ, ಅದರಲ್ಲೆಲ್ಲ ಪದ್ಯ ಇಲ್ಲ, ಅರ್ಥ ಗದ್ಯ ಭಾಗದಲ್ಲೇ ಇರೋದು, ಗದ್ಯದಲ್ಲೇ ಇರೋದು. ಅದನ್ನೆಲ್ಲ ನಾನು ಆಧರಿಸ್ಕೊಂಡಿದ್ದೀನಿ, ಅದನ್ನೆಲ್ಲ ನೋಡಿಕೊಂಡು ಅದನ್ನು ಸರಳವಾಗಿ ಕನ್ನಡದಲ್ಲಿ ಬರೆದಿದ್ದೀನಿ. ನಾನು ಪದ್ಯ ರೂಪದಲ್ಲೇ ಬರೀಬೇಕು ಅಂತ. ಮುಖ್ಯವಾಗಿ ನಮ್ಮ ಯಜಮಾನರು, ನೀನು ಸಂಸ್ಕೃತದನ್ನ ಓದ್ಕೊಂಡ್ಬಿಡ್ತೀಯ, ಅವ್ರು ಪಾರಾಯಣ ಮಾಡ್ತೀವಿ ನಾವು ನವರಾತ್ರಿಯಲ್ಲೆಲ್ಲ, ಆವಾಗ ಅವರು ಈ ಹರಿವಂಶನೇ ಆಗಲಿ ಮಹಾಭಾರತನೇ ಆಗಲಿ ಪಾರಾಯಣ ಮಾಡಿದ್ರೆ ಒಂದು ಪುಸ್ತಕನ ಅವರು 4-5 ದಿವಸ ಆಗಬೇಕು ಮುಗಿಸೋಕೆ. ನಾನು ಒಂದು ಪುಸ್ತಕನ ಒಂದಿನ ಮುಗಿಸ್ಬಿಡ್ತೀನಿ, ನಾ ಬರೀ ಸಂಸ್ಕೃತ ಓದ್ಕೊಂಡು ಹೋಗ್ತೀನಿ, ಅರ್ಥ ಓದಲ್ಲ. ಯಾಕೆಂದ್ರೆ ಅರ್ಥ ಆಗುತ್ತೆ ನನಗೆ, ಆದ್ರಿಂದ ಅವರು ನೀನು ಎಷ್ಟು ಬೇಗ ಓದ್ತೀಯ ನನಗೆ ನಿಧಾನ ಆಗುತ್ತೆ, ನೀನು ಕನ್ನಡದಲ್ಲಿ ಬರ್ಕೊಡು ಅಂದರು. ಅವ್ರಿಗೋಸ್ಕರ ಅಂತ ಬರೆದಿದ್ದು ಶುರು ಮಾಡಿದ್ದು, ಬಟ್ ಇದು ತುಂಬಾ ಖುಷಿ ಕೊಡ್ತು ನನಗೆ. ನಿಮ್ಮ ಸಾಹಿತ್ಯ ಕೃಷಿ ಆರಂಭ ಕಾವ್ಯದಿಂದ? ಕಾವ್ಯದಿಂದ ನಂತರ ಕಾದಂಬರಿ, ಕಥೆ, ನಾಟಕ ಎಲ್ಲ ಬಿಡಿಸ್ಕೊಳ್ತಾ ಹೋಗ್ತಾರೆ. ಹೇಗೆ ಈ ಒಂದು ಈ ಮಗ್ಗಲುಗಳು ಹೇಗೆ? ಅದು ನನ್ನ ಪತ್ರಿಕೆಗಳಿಗೆ ಅವ್ರು ಏನು ಕೇಳ್ತಾರೋ ಅದನ್ನು ಬರಿತಾ ಇದ್ದೆ. ಕಥೆ ಕೇಳಿದ್ರೆ ಕಥೆ ಬರಿತಾ ಇದ್ದೆ, ಅಥವಾ ಅಂಕಣ ಕೇಳಿದ್ರೆ ಅಂಕಣ ಬರಿತಾ ಇದ್ದೆ, ಅಥವಾ ಬೇರೆ ಬೇರೆದೆಲ್ಲ ಬರಿತಾ. ಭಾಷಣಗಳಿಗೆ ಕರೆಯೋರು ಬೇರೆ ಕಡೆ ವೇದಿಕೆಗಳಿಗೆ, ಅಲ್ಲಿ ಸ್ತ್ರೀ ಸ್ವಾತಂತ್ರ್ಯದ ಬಗ್ಗೆ, ಸ್ತ್ರೀ ವಿಮೋಚನೆ ಬಗ್ಗೆ, ಈ ದಲಿತರ ಬಗ್ಗೆ ಅದೆಲ್ಲ ನಾನು ಭಾಷಣ ಮಾಡ್ತಾ ಇದ್ದೆ. ಆ ಭಾಷಣಗಳದ್ದೇ ಒಂದು ಸಂಗ್ರಹ ಮಾಡಿದ್ದೀನಿ, ಅದನ್ನು ಪುಸ್ತಕ ಮಾಡಿದ್ದೀನಿ. ಹಾಗಾಗಿ ಅದರ ಬಗ್ಗೆ ಬರೆಯುವಂಥದ್ದು ಒಂದು ಇತ್ತು ನನಗೆ, ಬರೀಬೇಕು ಅನ್ನೋದೊಂದು ಎಲ್ಲೋ ಇತ್ತು. ಬಟ್ ಅದು ಹೇಗೆ ತೋಚ್ತೋ ಹಾಗೆ ಒಂದು ವಿವಿಧವಾಗಿ ಬರ್ಕೊಂಡು ಬಂದಿದ್ದೀನಿ. ಬಟ್ ಕಾದಂಬರಿ ಒಂದೇ ಬರೆದಿರೋದು, ಇನ್ನೊಂದು ಬರಿತಾ ಇದ್ದೀನಿ. ಬಟ್ ನಾಟಕಗಳನ್ನು ಬರಿತಾ ಇದ್ದೆ ಮುಂಚಿಂದ ನಾನು, ಅದನ್ನು ಇಂಗ್ಲಿಷ್ನಲ್ಲಿ ಬರಿತಾ ಇದ್ದೆ. ಅದು ಈ ಶೇಕ್ಸ್ಪಿಯರ್ ಪ್ರಭಾವ, ಅದು ಅದನ್ನು ಓದಿ ಓದಿ ನನಗೂ ನಾಟಕದ ಬಗ್ಗೆ ಒಂದು ಹುಚ್ಚು ಹಿಡ್ಕೊಂಡಿತ್ತು. ಆಮೇಲೆ ಅದನ್ನು ಕನ್ನಡದಲ್ಲಿ ಬರಿತಾ ಇದ್ದೆ ನಾನು. ಆಮೇಲೆ ನಾಟಕ ಎಲ್ಲ ಬಿಡು, ನೀನು ಕವನ ಬರಿ, ಚೆನ್ನಾಗಿ ಬರೀತೀಯ ಅಂತ ನಮ್ಮ ಮೇಷ್ಟ್ರೇ ಹೇಳಿದ್ರು. ಹಾಗಾಗಿ ಕವನನ ಶುರು ಮಾಡಿ. ಇದಕ್ಕೆಲ್ಲ ಬೇಕಾಗಿರೋದು ಆಸಕ್ತಿ ಅನ್ನುವಂಥ ಆ ಚಿಮ್ಮು ಅಲಗೆ. ಹೌದು, ಆ ಕಿಡಿ ಅಲ್ವೇ ಆ ಆಸಕ್ತಿ. ನಿಮ್ಮನ್ನ ಮದುವೆ ನಂತರವೂ ಕೂಡ ಸಾಹಿತ್ಯ ಬರೆಯೋದಕ್ಕೆ ಮಾಡಿಕೊಳ್ತು? ಅಲ್ಲಿ ನಮ್ಮ ಮದುವೆ ಆದ ನಂತರ ನಮ್ಮ ಅತ್ತೆಯವರೇ ಆಗ್ಲಿ, ನಮ್ಮ ಯಜಮಾನರೇ ಆಗ್ಲಿ, ನನಗೆ ಒತ್ತಾಸೆ ಆಗಿದ್ರು. ನಾವು ಕೂಡು ಕುಟುಂಬದಲ್ಲಿದ್ವಿ 25 ವರ್ಷ. ಸರಿ, ಆದರೂ ಕೂಡ ಅವ್ರು ನನ್ನ ಯಾರನ್ನು ತೊಂದರೆ ಬರೀಬಾರದು ಅಂತಾನೆ ಆಗಲಿ, ಆ ಥರದ್ದೇನೂ ಇರಲಿಲ್ಲ ನನಗೆ. ಒತ್ತಾಸೆಯಾಗೇ ಇದ್ದಿದ್ರಿಂದ ನನ್ನ ಕೆಲಸಗಳು ಸುಗಮವಾಗಿ ನಡ್ಕೊಂಡು ಹೋಯಿತು ಅಂತ ನಾನು ಹೇಳಬೇಕಾಗತ್ತೆ. ಈ ನಿವೃತ್ತಿಯ ನಂತರ 34 ವರ್ಷಗಳ ನಿರಂತರ ಬ್ಯಾಂಕಿಂಗ್ ಸೇವೆಯ ಕ್ಲರ್ಕ್ ಆಗಿ ಸೇರ್ಕೊಳ್ತೀರಿ, ಅಧಿಕಾರಿಣಿಯಾಗಿ ರಿಟೈರ್ಡ್ ಆಗ್ತೀರಿ. ಈ ಒಂದು ಸಂದರ್ಭದಲ್ಲಿ ತಾವು ಹೇಳಿದಾಗೆ ಯಾವುದು ನಮಗೆ ಅನ್ನ ಕೊಡ್ತಾ ಇದೆ ಅದಕ್ಕೆ ನಾನು ಆದ್ಯತೆ ಕೊಡಬೇಕು, ಬಹಳ ಸುಂದರವಾದ ಮಾತನ್ನು. ಎರಡೂ ಕಡೆ ಕಾಲಿಟ್ಕೊಂಡು ಹೋದ್ರೆ ನಾವು ಆಗಲ್ಲ ಅನ್ನುವಂಥದ್ದು. ಅದಾದ ನಂತರ ಸಂಪೂರ್ಣವಾಗಿ ತಮ್ಮನ್ನು ತಾವು ಸಾಹಿತ್ಯ ಕೃಷಿಗೆ ತೊಡಸ್ಕೊಳ್ತೀರಿ, ಮತ್ತು ತಮ್ಮದೇ ಆದಂಥ ಒಂದು ಪ್ರಕಾಶನ ಸಂಸ್ಥೆಯನ್ನು ಶುರು ಮಾಡ್ತೀರಿ. ಇದು ಈ ನೆನಪುಗಳ ಬಗ್ಗೆ ಸ್ವಲ್ಪ ಹೇಳಿ. ಅದೇ ಆ್ಯಕ್ಚುಲಿ ನಾನು ಮೊದಲು ಗುರುರಾಜ ಪ್ರಕಾಶನದಿಂದನೇ ಹೊರತಂದೆ ಮೊದಲನೇ ಪುಸ್ತಕ. ಓಕೆ. ಆಮೇಲೆ ಅವ್ರು ಹೇಳಿದ್ರು ನಿಮ್ಮದೇ ಪ್ರಕಾಶನ ನೀವು ಮಾಡಬಹುದು, ಯಾಕೆಂದರೆ ನೀವು ಇನ್ಮೇಲೆ ಜಾಸ್ತಿ ಬರೀತೀರಾ, ಬರೆಯೋದಾದರೆ ನಿಮ್ಮದೇ ಪ್ರಕಾಶನ ಮಾಡ್ಕೊಳ್ಳಿ, ಯಾರನ್ನೂ ಅವಲಂಬಿಸುವಂಥದ್ದಿರೋದಿಲ್ಲ, ಯಾಕೆ ನೀವು ಆರ್ಥಿಕವಾಗೂ ಸ್ವಲ್ಪ ಸುದೃಢವಾಗಿದ್ದೀರಾ ಅಂತ ಅವ್ರು ಹೇಳಿದ್ರು. ಪರವಾಗಿಲ್ಲ, ನೀವು ಮಾಡಬಹುದು, ನಿಮಗೆ ಮನಸ್ಸು ಇದೆ, ನಿಮಗೆ ನಿಮ್ಮ ಯಜಮಾನರು ಒತ್ತಾಸೆನೂ ಇದೆ, ನೀವು ಯಾಕೆ ನೀವೇ ಒಂದು ಪ್ರಕಾಶನ ಶುರು ಮಾಡಬಾರ್ದು ಅಂದರು. ಸರಿ, ಅದು ನಿಜ. ಅವರು ನಮ್ಮ ಪಿತೃ ಸಮಾನರು, ರಂಗನಾಥರಾವ್ ಅಂತ ಗುರುರಾಜ ಪ್ರಕಾಶನದವರು, ಅವರೇ ನನ್ನ ಕಾವ್ಯದ ಹಾದಿಗೆ ಹಚ್ಚಿದವರು. ಹಾಗಾಗಿ ಸರಿ ಆಯಿತು ಅಂತ ನಾನು ಶುರು ಮಾಡಿದೆ. ಅವರು ಎಲ್ಲದಕ್ಕೂ ಸಹಾಯ ಮಾಡಿದ್ರು, ಹೇಗೆ ಶುರು ಮಾಡೋದು ಅನ್ನೋದ್ರ ಬಗ್ಗೆ ಲೀಗಲ್ ಆಸ್ಪೆಕ್ಟ್ಸ್ ಎಲ್ಲ ಅವ್ರು ಹೇಳಿಕೊಟ್ರು. ಹಾಗಾಗಿ ನಾನು ಶುರು ಮಾಡಿದೆ. ಅಲ್ಲಿಂದ ನನ್ನ ಪುಸ್ತಕಗಳ ಜೊತೆಗೆ ಕೆಲವರದ್ದು ಮಾಡೋಕ್ಕೆ ಆಗೋಲ್ಲ ನಮಗೆ, ಪುಸ್ತಕನೇ ಮಾಡೋಕ್ಕಾಗಲ್ಲ, ಯಾರು ನಮ್ಮ ಹತ್ರ ಹಣ ಇಲ್ಲ ಅನ್ನೋಂಥವ್ರಿಗೆ ನಾನೊಂದಿಬ್ಬರಿಗೆ ನಾನೇ ಮಾಡಿಕೊಟ್ಟಿದ್ದೀನಿ. ಸ್ವಲ್ಪ ಹಣ ತಗೊಂಡು ಅಥವಾ ಹಣ ತಗೊಳ್ಳದೆ ಪುಸ್ತಕ ಮಾಡಿಕೊಟ್ಟಿದ್ದೀನಿ, ಅದನ್ನು ಮಾರುಕೊಟ್ಟಿದ್ದೀನಿ, ಆ ಬಂದಿದ್ದ ಹಣ ಅವ್ರಿಗೆ ಕೊಟ್ಟಿದ್ದೀನಿ. ಪ್ರೇರಕರು, ನಾನು ಅದಕ್ಕೆ ಹೇಳಿದೆ ಸಾಧಕರು ಯಾವಾಗಲೂ ಕೂಡ ಎದುರಿಗಿರೋರ್ತಕ್ಕಂಥವ್ರಿಗೆ ಪ್ರೇರಕರು ಅಂತ ಹೇಳಿ. ಕೆಲವರಿಗೆ ಲೇಡೀಸ್ ಅಂದರೆ ತತ್ರಾಪಿ ಅವ್ರಿಗೆ ಆರ್ಥಿಕವಾಗಿ ಸ್ವತಂತ್ರ ಇರೋಲ್ಲ, ಅವ್ರು ದುಡಿದೇ ಹೋದರೆ. ಆದ್ದರಿಂದ ಅವ್ರು ಹೇಗೆ ಮಾಡ್ತಾರೆ, ಅವರು ಇನ್ನೊಬ್ಬರ ಮೇಲೆ ಅವಲಂಬಿತವಾಗಿರ್ತಾರೆ, ಅವ್ರಿಗೆ ಅದು ಇಷ್ಟ ಇಲ್ಲದೆ ಹೋದರೆ ಇವ್ರಿಗೆ ಮಾಡೋದು ಕಷ್ಟ ಆಗುತ್ತೆ. ಅಂಥವ್ರು ಯಾರಾದರೂ ಒಬ್ಬರು ಬಂದು ನನ್ನ ಹತ್ರ ಕೇಳಿದ್ರು, ಸರಿ ಆಯಿತು ನಾನು ಮಾಡ್ಕೊಡ್ತೀನಿ ಬಿಡಿ, ನಿಮ್ಗೆ ಅಷ್ಟೊಂದು ಆಸೆ ಇರುವಾಗ ಮಾಡೋಣ ಅಂತ ಒಂದು ಕವನ ಸಂಕಲನ ಮಾಡಿದೆ. ಅದು ಅವ್ರಿಗೆ ತುಂಬ ಖುಷಿ ಆಯಿತು. ಇವಾಗ ಇನ್ನೊಬ್ಬರದ್ದು ವ್ಯಕ್ತಿ ಚಿತ್ರಣ, ಅವರು ಸಾಧಕರೇನೆ, ಅವ್ರಿಗೆ ಇವಾಗ ಬರೆಯೋಕ್ಕಾಗಲ್ಲ, 90 ವರ್ಷ ಆಗೋಗ್ಬಿಟ್ಟಿದೆ. ಅವ್ರು ನನಗೆ ಬರೆಯೋಕ್ಕಾಗಲ್ಲ ಭಾಗ್ಯಲಕ್ಷ್ಮಿ, ನಾನೆಲ್ಲ ವಿಷಯ ಕೊಡ್ತೀನಿ, ನೀವು ಬರ್ಕೊಡಿ ಅಂದರು. ಅವ್ರದ್ದು ವ್ಯಕ್ತಿ ಚಿತ್ರಣ ನಾನೇ ಮಾಡಿದ್ದೀನಿ ನೋಡಿ. ಇವೆಲ್ಲ ದಾಖಲೀಕರಣ ಬಹಳ ಮುಖ್ಯವಾದಂಥವು. ಆಮೇಲೆ ನೀವು ಆಕಾಶವಾಣಿ ಆಡಿಷನ್ ನಾಟಕದ್ದು ಆಗಿದೆ, ಹಾಗೆ ಹಾಡುಗಾರಿಕೆನೂ ಆಗಿದೆ ಅಂತ ಕೇಳ್ಪಟ್ಟೆ. ಒಂದು ಹಾಡಿನ ತುಣುಕು ನಮ್ಮ ಸಂದರ್ಶನದಲ್ಲಿ. ನಾನು ಸಾಮಾನ್ಯವಾಗಿ ದೇವರ ನಾಮಗಳು ಜಾಸ್ತಿ ಹಾಡ್ತೀನಿ.
ದೇವರ ನಾಮನೆ ಒಂದು ಆಗ್ಲಿ. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ವಿಠಲನಾಮ ತೂಪವ ಬೆರಸಿ ಬಾಯ್ ಚೆಪ್ಪರಿಸಿರೋ. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ವಿಠಲನಾಮ ತೂಪವ ಬೆರಸಿ ಬಾಯ್ ಚೆಪ್ಪರಿಸಿರೋ. ಒಮ್ಮನ ಗೋಧಿಯ ತಂದು ವೈರಾಗ್ಯ ಕಲ್ಲಲಿ ಬೀಸಿ, ಒಮ್ಮನ ಗೋಧಿಯ ತಂದು ವೈರಾಗ್ಯ ಕಲ್ಲಲಿ ಬೀಸಿ, ಸುಮ್ಮನೆ ಸಜ್ಜಿಗೆ ತೆಗೆದು ಸಣ್ಣ ಶಾವಿಗೆ ಹೊಸೆದು. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ವಿಠಲನಾಮ ತುಪ್ಪವ ಬೆರಸಿ ಬಾಯ್ ಚೆಪ್ಪರಿಸಿರೋ. ಎಸ್, ಅಂದರೆ ರಾಮನಾಮ ನಿಜವಾಗ್ಲೂ ಕೂಡ ನಮ್ಮನ್ನೆಲ್ಲ ಕಾಪಾಡುವಂಥ ಒಂದು ಭಾಳ ಭಕ್ತಿ ಪ್ರಧಾನವಾದಂಥ ಒಂದು ದೇವರನಾಮವನ್ನು ಹಾಡಿದಿರಿ. ಅವ ನಿಮ್ಮ ಪುಸ್ತಕಗಳಿಗೆ ಸಾಕಷ್ಟು ಬೇರೆ ಬೇರೆ ಪ್ರಕಾಶನ ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳು ನಿಮಗೆ ಬಹುಮಾನವನ್ನು ಕೊಟ್ಟರು, ಪ್ರಶಸ್ತಿಗಳನ್ನು ಕೊಟ್ಟರು. ಇವೆಲ್ಲ ಒಂದು ರೀತಿ ಉತ್ತೇಜನ ಬೇಕು ಅಲ್ವಾ ಬರೆಯುವುದು ನಿಮಗೆ ಸಿಕ್ಕಂಥ ಪ್ರಶಸ್ತಿಗಳ ಬಗ್ಗೆ? ಅದೇ, ನಮ್ಮದು ಮೊದಲನೇದಾಗಿ ಅನನ್ಯ ಪ್ರಕಾಶನ ಅಂತ ಇದೆ, ಅವರು ನನ್ನ ಪುಸ್ತಕಕ್ಕೆ ಮನದಿ ಮೂಡಿದ ಮಧುರ ರಾಗ ಅನ್ನೋ ಒಂದು ಕವನ ಸಂಕಲನಕ್ಕೆ ಅನನ್ಯ ಪ್ರಶಸ್ತಿಯನ್ನು ಕೊಟ್ಟರು. ಅದು ನನಗೆ ತುಂಬ ಉತ್ತೇಜನವಾಯಿತು. ಆಮೇಲೆ ನಮ್ಮ ಸಿಸಿರ ಅವರದ್ದು ಒಂದು ಬುದ್ಧ ಬಸವ ಗಾಂಧಿ ಟ್ರಸ್ಟ್ ಇದೆ, ಅದರ ಒಂದು ಕವನ ಸಂಕಲನಕ್ಕೂ ನನಗೆ ಪ್ರಶಸ್ತಿ ಬಂತು. ಆಮೇಲೆ ಇನ್ನೆಲ್ಲ ಸುಮ್ಮನೆ ಕರೆದು ಸನ್ಮಾನ ಅಂತ ಪ್ರಶಸ್ತಿ ಕೊಡೋದು ಆ ಥರದ್ದೆಲ್ಲ ತುಂಬ ಸಂಘ ಸಂಸ್ಥೆಗಳವರು ಮಾಡಿದ್ದಾರೆ. ಜೊತೆಗೆ ಈಗ ಕೆಂಪೇಗೌಡ ಪ್ರಶಸ್ತಿ ಬಂದಿದೆ. ಆಮೇಲೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸನ್ಮಾನ ಮಾಡಿದರು ರಾಯಚೂರಿನಲ್ಲಿ. ಆಮೇಲೆ ಕವಿಗೋಷ್ಠಿನಲ್ಲಿ ಲೇಖಕಿಯರ ಸಂಘದಿಂದನೂ ಒಮ್ಮೆ ಭಾಗವಹಿಸಿದ್ದೆ. ಕನ್ನಡ ಸಾಹಿತ್ಯ ಪರಿಷತ್ತಿಂದನೂ ಒಮ್ಮೆ ಭಾಗವಹಿಸಿದ್ದೆ ಸಮ್ಮೇಳನ ಸಾಹಿತ್ಯ ಸಮ್ಮೇಳನ. ಒಬ್ಬ ಸಕ್ರಿಯವಾಗಿ ಸಾಹಿತ್ಯ ಕೃಷಿಗೆ ತೊಡಗಿಸ್ಕೊಂಡಂಥ ಯಾವುದೇ ವ್ಯಕ್ತಿಗೆ ಬೇಕಿವು, ಬೆನ್ನು ತಟ್ಟುವ ಒಂದು ಕೆಲಸ ಆಗಬೇಕು. ಬಹಳಷ್ಟು ಜನಕ್ಕೆ ಈ ಥರದ ಅವಕಾಶಗಳಿಂದ ವಂಚಿತರಾಗುವಂಥ ಸಂದರ್ಭದಲ್ಲಿ ಯಾವ್ಯಾವುದೋ ಕಾರಣ, ಅದಕ್ಕೆ ನಾವು ಕಾರಣಗಳ ಬಗ್ಗೆ ಚರ್ಚೆ ಮಾಡೋದಿಲ್ಲ, ಸಿಕ್ಕಂಥ ಅವಕಾಶಗಳನ್ನು ಸದ್ಬಳಕೆ ಮಾಡ್ಕೊಳ್ಳೋದ್ರ ಮೂಲಕ ಇನ್ನಷ್ಟು ನಾವು ಸೇವೆಯನ್ನು ಮಾಡಬೇಕು ಅನ್ನುವಂಥ ಹುಮ್ಮಸ್ಸಿಂದ ಹೊರಡೋದಿದೆಯಲ್ಲ, ಅದೇ ಬಹಳ ದೊಡ್ಡದು. ರಿಟೈರ್ಡ್ ಆದಮೇಲೆ ಸಾಹಿತ್ಯ ಕೃಷಿಯಲ್ಲೇ ನೀವು ಕಳೆದು ಹೋಗಲಿಲ್ಲ, ಭಾಷೆಗೆ ಸಂಬಂಧಪಟ್ಟಂಥ ಕೆಲಸ ಇರಲಿ ಅಥವಾ ಸುತ್ತಮುತ್ತ ಬಡಾವಣೆಯ ಸಮಸ್ಯೆಗಳ ಇರಲಿ, ಈ ಥರದ ಸಮಸ್ಯೆಗಳಿಗೆ ಸಾಮಾಜಿಕ, ಭಾಷೆ ಮತ್ತು ಸಾಹಿತ್ಯಿಕ ಈ ಬೇರೆ ಬೇರೆ ಸಂಸ್ಥೆಗಳಲ್ಲಿ ತಮ್ಮ ಒಡನಾಟ ಇಟ್ಕೊಂಡ್ರಿ, ಇದು ಒಬ್ಬ ವ್ಯಕ್ತಿಗೆ ಅನಿವಾರ್ಯ ಅಂತೀರಾ, ಸಮಾಜ ಮುಖಿಯಾಗಿ ಬೆಳೆಯೋದಕ್ಕೆ ಇವೆಲ್ಲ ಬೇಕು ಅಂತೀರಾ? ಅದು ನಮ್ಮ ಏರಿಯಾನಲ್ಲಿ ಒಂದು ಹಿರಿಯ ನಾಗರಿಕರ ವೇದಿಕೆ ಅಂತಿದೆ, ಅದು ನಮ್ಮನೆ ಎದುರುಗಡೆನೇ ಇದೆ. ಓಕೆ. ನಮ್ಮದು ಕಿರ್ಲೋಸ್ಕರ್ ಕಾಲೋನಿ, ನಾವೆಲ್ಲ ಕಿರ್ಲೋಸ್ಕರ್ ಇಂದ ರಿಟೈರ್ ಆದವ್ ನಮ್ಮ ಯಜಮಾನರು, ಅವ್ರು ಮಾಡ್ಕೊಂಡಿರೋ ಕಾಲೋನಿ ಅದು. ಅವರೆಲ್ಲ ಪರಿಚಯ ಇದ್ದವರು, ಕೇಳಿದ್ರೆ ಇಲ್ಲ ಅನ್ನಕ್ಕಾಗಲ್ಲ. ಅವ್ರು ಬಂದು, ಮೇಡಮ್ ನೀವು ನಮ್ಮ ಸಂಘಕ್ಕೆ ನಿಂತ್ಕೊಳ್ಳಿ, ಎಲೆಕ್ಷನ್ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಂತ ಬಲವಂತ ಮಾಡಿದ್ರು. ನಿಂತೇ ಗೆದ್ದು ಬಿಟ್ಟೆ. ಸರಿ, ಇನ್ನೇನು ಕೆಲಸ ಮಾಡ್ಬೇಕು, ಸುಮ್ಮನೆ ಒಂದು ಪದವಿಯನ್ನ ತಗೊಂಡು ಇಟ್ಕೊಳ್ಳೋ ಅಂತ ಸ್ವಭಾವ ನಂದಲ್ಲ. ಯಾವುದೇ ಹುದ್ದೆ ಆಗ್ಲಿ, ಜವಾನಂದ ಆಗಿರ್ಲಿ ದಿವಾನಂದ ಆಗಿರ್ಲಿ, ನಮ್ಮ ಹುದ್ದೆಗೆ ಏನ್ ಕೆಲಸ ಇದೆಯೋ ಅದು ಮಾಡಬೇಕು. ಅದಕ್ಕೆ ಹಾಗಾಗಿ ಅಲ್ಲಿ ನಾನು ಸೇರಿದಾಗ್ಲಿಂದ ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ, ಮೊದ್ಲು ಮಾಡ್ತಿರ್ಲಿಲ್ಲ ಅವರು. ಆಮೇಲೆ ಗಣರಾಜ್ಯೋತ್ಸವ ಮಾಡ್ತೀವಿ, ಸ್ವತಂತ್ರ ದಿನಾಚರಣೆ ಮಾಡ್ತೀವಿ, ಆವಾಗ ಆಟೋಟಗಳು ಆಮೇಲೆ ಸ್ಪರ್ಧೆಗಳನ್ನೆಲ್ಲ ಮಾಡ್ತೀವಿ, ಅವರು ಬಹುಮಾನ ಕೊಡ್ತೀವಿ ಹಿರಿಯ ನಾಗರಿಕರಿಗೆ ಮಾತ್ರ. ಆಮೇಲೆ ರೀಸೆಂಟ್ ಆಗಿ ನಾವು ಪ್ರತಿ ವರ್ಷ ಎರಡೆರಡು ಮಕ್ಕಳನ್ನ, ಈ ಅನಾಥಾಶ್ರಮದ ಮಕ್ಕಳನ್ನ ದತ್ತು ತಗೊಳ್ತೀವಿ. ಕೆಲವರು ಇಂಥದಕ್ಕೆ ಕೊಡಿ ಅಂತ ಕೊಟ್ಟಿರ್ತಾರೆ ಡೊನೇಷನ್, ಅನಾಥ ಮಕ್ಕಳಿಗೆ ಕೊಡಿ, ಅನಾಥಾಶ್ರಮ ಕಂಬಳಿ ಕೊಡಿ, ಆ ತರ ಕೊಟ್ಟಿರ್ತಾರೆ. ಆ ಇದನ್ನ ನಾವು ನಮ್ಮ ಸಂಸ್ಥೆಗೆ ಉಪಯೋಗಿಸ್ಕೊಳ್ಳೋ ಆಗಿಲ್ಲ. ಅದನ್ನ ನಾವು ನಮ್ಮ ಅಲ್ಲಿ ನಮ್ಮ ಏರಿಯಾನಲ್ಲಿ ಒಂದು ಶಾರದಾ ಅನಾಥಾಶ್ರಮ ಅಂತಿದೆ, ಅಲ್ಲಿಗೆ ಬಾಂಧವ್ಯ ಅಂತ ಒಂದೇ ಇದೆ, ಅಲ್ಲಿಗೆ ನಾವು ಎರಡು ಮಕ್ಕಳನ್ನ ಪ್ರತಿ ವರ್ಷ ದತ್ತು ತಗೊಳ್ತೀವಿ.
ಅದಕ್ಕೆ ಎಷ್ಟಾಗುತ್ತೆ ವರ್ಷಕ್ಕೆ ಅದನ್ನು ಕೊಡ್ತೀವಿ. ಈ ಸಲ ಮಕ್ಕಳ ದಿನಾಚರಣೆ ದಿವಸ ಅವರೆಲ್ಲರೂ 48 ಮಕ್ಕಳನ್ನು ಕರೆಸಿ ಅವ್ರನ್ನೆಲ್ಲ ಒಂದು ದಿನ ಅಲ್ಲೇ ಇಟ್ಕೊಂಡು ಅವ್ರಿಗೆಲ್ಲ ಸ್ಪರ್ಧೆಗಳನ್ನು ಮಾಡಿ ಅವ್ರಿಗೆ ಬಹುಮಾನಗಳನ್ನು ಕೊಟ್ಟು ಅವ್ರನ್ನ ಕೊನೆಯವರೆಗೂ ಸಂಜೆವರೆಗೂ ಆ ಮಕ್ಕಳಿಗೆ ಖುಷಿಯಾಗಿ ಒಂಥರ ಔಟಿಂಗ್. ಅವರಿಗೆ ಅವ್ರು ಎಲ್ಲಿ ಹೋಗ್ಬೇಕು ಅದ್ರೊಳಗೆ ನಾಲ್ಕು ಗೋಡೆ ಒಳಗೆ ಇರ್ತಾರೆ ಪಾಪ. ಒಂದ್ ದಿವಸ ನಮ್ಮ ಸಂಸ್ಥೆನೆಲ್ಲ ಇಟ್ಕೊಂಡು ಯಾರು ದಿಕ್ಕಿಲ್ಲ ಅನ್ನೋ ಭಾವನೆ ಇರೋದು, ನಾವು ನಿಮ್ಮೊಟ್ಟಿಗೆ ಇದ್ದೀವಿ ಅನ್ನೋಂಥದನ್ನ ತೋರಿಸ್ಕೊಟ್ಟಿದೀವಿ. ಈ ಸಲ ಅದು ಹೊಸ ಕಾರ್ಯಕ್ರಮ, ಮಕ್ಕಳಿಗೆ ಒಂದು ಭರವಸೆಯನ್ನ ಇದೆಯಲ್ಲ ಬಹಳ. ಅದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರು, ಕರ್ನಾಟಕ ಲೇಖಕರ ಸಂಘದ ಆಜೀವ ಸದಸ್ಯರು, ಬಸವೇಶ್ವರನಗರ ಹಿರಿಯ ನಾಗರಿಕರ ವೇದಿಕೆಯಲ್ಲಿದ್ದೀರಿ, ಕರ್ನಾಟಕ ದಾಸ ಸಾಹಿತ್ಯ ಪರಿಷತ್ತಿಯ ಬಸವೇಶ್ವರನಗರ ಘಟಕದ ಅಧ್ಯಕ್ಷರು, ಶ್ರೀಗನ್ನಡ ವೇದಿಕೆ ಬಸವೇಶ್ವರನಗರ ಅದರ ಘಟಕದ ಕಾರ್ಯದರ್ಶಿಗಳು, ಯುಕೋ ಬ್ಯಾಂಕ್ ನಿವೃತ್ತ ಸದಸ್ಯ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರು, ಯುಕೋ ಬ್ಯಾಂಕ್ ನಿವೃತ್ತ ಸಹೋದ್ಯೋಗಿಗಳ ವೆಲ್ಫೇರ್ ಟ್ರಸ್ಟ್ನಲ್ಲೂ ಇದ್ದೀರಿ. ಎಸ್, ಇವೆಲ್ಲ ನಿಜವಾಗ್ಲು ಮನುಷ್ಯ ಅಯ್ಯೋ ರಿಟೈರ್ಡ್ ಆದಮೇಲೆ ಇನ್ನೇನಿರುತ್ತೆ. ನಾನೊಬ್ಬರು ಮಾತಾಡಿಸ್ತಾ ಇದ್ದೆ, ಈ ರಿಟೈರ್ಡ್ ಆದಮೇಲೆ ಅಂದರೆ 60 ಆದಮೇಲೆ ಅರಳು ಮರಳು ಅಂತಾರಲ್ಲ, ಇದನ್ನು ನೀವು ಹೇಗೆ ಸ್ವೀಕರಿಸ್ತೀರಾ ಅಂತ ಅವ್ರು ಹೇಳಿದ್ರು. ಅವರು ನನಗೆ ಅರಳು ಮರಳಲ್ಲಪ್ಪ, ಅದು ಮರಳಿ ಅರಳುವ ಸಮಯ ಅಂತ ಹೇಳಿ ನಿಮ್ ಕೆಲ್ಸಗಳು ನೋಡಿದ್ರೆ ಅದು. ಅವಾಗ ನಾನು 10:30 to 5:30 ಬ್ಯಾಂಕ್ ಅಲ್ಲಿ ಇದ್ರೆ ಸಾಕಾಗಿತ್ತು, ಇವಾಗ ನಂಗೆ ಟೈಮೇ ಇರೋದಿಲ್ಲ ಅಷ್ಟು ಓವರ್ ಬಿಸಿ. ಬಟ್ ಅದೊಂಥರ ಒಳ್ಳೇದೆ, ನಮಗೆ ಬೇರೆ ಇದಕ್ಕೆ ಅವಕಾಶನೇ ಇರೋದಿಲ್ಲ, ಬೇರೆ ಯೋಚನೆ ಮಾಡೋದಕ್ಕೂ ಅವಕಾಶ ಇರೋದಿಲ್ಲ. ಟೈಟ್ ಶೆಡ್ಯೂಲ್ ಆದರೆ ಒಳ್ಳೇದು ಅಂತ ನನಗನ್ಸುತ್ತೆ. ಅದೇ ನನಗಂದು ಅದಕ್ಕೋಸ್ಕರ ಏನು ವಿಶೇಷವಾದ ಸುಸ್ತ ಆಯಾಸ ಆಗಲಿ ಏನು ಆಗ್ತಾ ಇಲ್ಲ, ನನಗೆ ಸಂತೋಷವಾಗಿದೆ. ನಾವು ಮಾಡೋದು ಕೆಲಸ ನಮಗೆ ಸಂತೋಷ ಕೊಡ್ತಾ ಇದ್ರೆ ನಮಗೇನು ಅನಿಸೋದಿಲ್ಲ. ಸಮಾಜದ ಸಮಸ್ಯೆಗಳದ ಸಮಾಜದ ಭಾರ ನನ್ನ ಭಾರ, ನಾನು ಒಬ್ಬ ಸಮಾಜದ ವ್ಯಕ್ತಿಯಾಗಿ ನಾನು ಹೊತ್ಕೊಳ್ಬೇಕು ಅನ್ನೋರಿಗೆ ಅದು ಭಾರನೂ ಅನ್ಸಲ್ಲ, ನಿಜವಾಗ್ಲೂ ಕೂಡ ನಿರಾಶೆನೂ ಅನ್ಸೋದಿಲ್ಲ. ತಮ್ಮದೇ ಆದಂತ ಒಂದು ಪತ್ರಿಕೆ ನಡೆಸ್ತಾ ಇದ್ರಿ, ಅಕ್ಷರ ಐಸಿರಿ, ಇದರ ಪ್ರಧಾನ ಸಂಪಾದಕಿ, ಇದರ ಅನುಭವ ಹೇಗಿದೆ? ಯಾಕೆಂದ್ರೆ ಪತ್ರಿಕೋದ್ಯಮ ಇವತ್ತು ಈ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಭರಾಟೆಯಲ್ಲಿ ಪತ್ರಿಕೋದ್ಯಮ ನಲಗ್ತಾ ಇದೆ ಅಂತ ಕೇಳ್ತೀವಿ. ನಲಗ್ತಾ ಇದೆ, ಆದ್ರೂ ನಮ್ಮ ಒಂಥರ ಸಮಾನ ಮನಸ್ಕರ ಒಂದು ಗುಂಪು, ಕಾವ್ಯ ನಮ್ಮ ಕವಿಗಳು ಸಾಹಿತಿಗಳು ಇವರದ್ದೇ ಒಂದು ಗುಂಪು ನಮ್ಮಲ್ಲಿ ಇದೆ. ಈ ಕೆನ್ಕಲಾ ಶಾಲೆನಲ್ಲಿ ಸೇರ್ತೀವಿ, ವಲ್ಲಭನಿಕೇತನದಲ್ಲಿ ಸೇರ್ತೀವಿ, ಅವರುಗಳೇ ಇದರ ಬೆನ್ನೆಲುಬು. ಅವರೇ ಲೇಖನ ಕೊಡೋದನು, ಅವರೇನೆ ನಮ್ಮ ಚಂದ ಕೊಡೋದವನು. ಹಾಗಾಗಿ ನಮಗೆ ಅವರದ್ದೇ ಒಂದು ಬೆಂಬಲ, ಒಬ್ರಿಗೊಬ್ರು ಇವಾಗ ಅವ್ರ ಪತ್ರಿಕೆ ನಡೆಸಿದ್ರೆ ನಾವು ಚಂದ ಕೊಡ್ತೀವಿ, ನಮ್ಮ ಪತ್ರಿಕೆ ನಡೆಸಿದ್ರೆ ಅವ್ರು ತಗೊಡ್ತಾರೆ. ಆ ತರ ಒಬ್ರಿಗೊಬ್ರು ಪತ್ರಿಕೆ ನಡೀಲಿ ಅನ್ನೋ ಒಂದು ಸದುದ್ದೇಶ ಅವರಲ್ಲೂ ಇರುತ್ತೆ. ಬಟ್ ಹೊರಗಿನವರು ಇದ್ದಾರೆ, ಆದ್ರೆ ಕಷ್ಟನೇ ನಡೆಸೋದು. ಇವಾಗ ಸದ್ಯಕ್ಕಂತೂ ಲಾಭ ಆಗುತ್ತೆ ಪತ್ರಿಕೆಯಿಂದ ಅಂತ ಅನ್ಕೊಂಡು ಪತ್ರಿಕೆ ಶುರು ಮಾಡಬಾರ್ದು, ಅದು ನಮ್ಮ ಕೈಯಿಂದಾನೇ ದುಡ್ಡು ಹೋಗ್ತಾ ಇರುತ್ತೆ. ಪತ್ರಿಕೆ ನಡೆಸ್ತಾ ಇದ್ದೀನಿ ಅನ್ನೋ ಒಂದು ಸಂತೋಷ ಇದೆ ಅನ್ನೋದಕ್ಕೋಸ್ಕರ ಮಾಡಬೇಕಷ್ಟೆ. ಅದಕ್ಕೆ ಇದೆಲ್ಲ ಸ್ವಲ್ಪ ಆರ್ಥಿಕವಾಗಿ ಸಬಲರಾದವ್ರು ಮಾಡಿದ್ರೇ ನಡೆಯುತ್ತೆ. ಇಲ್ಲದೆ ಪತ್ರಿಕೆಯಿಂದ ನಾನು ಜೀವನ ಮಾಡ್ತೀನಿ ಅಂತ ಯಾರು ಹೊರಟ್ರೆ ಅದು ಖಂಡಿತ ಸಾಧ್ಯ ಇಲ್ಲ ಈಗಿನ ಕಾಲಸ್ಥಿತಿಯಲ್ಲಿ. ತುಂಬ ಹಿಂದೆ ನಮ್ಮ ಶ್ರೇಷ್ಠರೊಬ್ಬರು, ಸಾಹಿತ್ಯ ಶ್ರೇಷ್ಠರೊಬ್ಬರು ಅವರ ಶಿಷ್ಯನಿಗೆ ಕೇಳಿದ್ರಂತೆ, ಏನ್ ಮಾಡ್ತಾ ಇದೀಯಪ್ಪ? ನಾನು ಪತ್ರಕರ್ತ ಗುರುಗಳೇ ಅನ್ನಂತೆ. ಪತ್ರಕರ್ತ ಸೇರಿಯಪ್ಪ, ಒಟ್ಟಿಗೆ ಏನ್ ಮಾಡ್ತೀಯ ಅಂದ್ರಂತೆ. ಯಾರು ಅಲ್ಲ ಜಿತಿನ ಅಂದ್ರಂತೆ. ಹಂಗೆ ಪತ್ರಿಕೋದ್ಯಮದಲ್ಲಿ ಒಟ್ಟಿಗೆ ಕಷ್ಟ ಇದೆ. ಎಸ್, ಆದ್ರೂ ನಿಮ್ಮ ಪತ್ರಿಕೆಯ ಮುಖ್ಯ ವಸ್ತು ಏನ್ರಮ್ಮ? ಏನ್ ನಿಮ್ಮ ಸಾಹಿತ್ಯ ಪ್ರಧಾನವೇ? ಸಾಹಿತ್ಯ ಪ್ರಧಾನ, ಬರೀ ಸಾಹಿತ್ಯವೇ. ಯಾವ ರೀತಿ ಸಾಹಿತ್ಯ ಆದ್ರೂ ಪರವಾಗಿಲ್ಲ, ಹಾಸ್ಯವೋ ಆಗ್ಬೋದು, ನಾಟಕವೋ ಆಗ್ಬೋದು, ಕಥೆ ಕಾದಂಬರಿ ಚುಟುಕ ಏನೇ ಆಗ್ಬೋದು, ಬಟ್ ರಾಜಕೀಯವನ್ನು ಉಳಿದು ಬರೀ ಸಾಹಿತ್ಯ. ಓಕೆ, ಸಾಹಿತ್ಯ ಪ್ರಧಾನವಾದ ಒಂದು ಪತ್ರಿಕೆ. ಸಾಹಿತ್ಯ ಮುಟ್ಟದೇ ಇರದೆ ಒಳ್ಳೇದು ಇವತ್ತು. ಅಲ್ಲ, ರಾಜಕಾರಣ. ಹೌದು, ರಾಜಕಾರಣ. ಅದಕ್ಕೆ ಬೇಕಾದಷ್ಟು ಪತ್ರಿಕೆಗಳಿದೆ ಸರ್, ಅದಕ್ಕೆ ಬೇಕಾದಷ್ಟು ಇದೆ, ಅದನ್ನ ನಾವು ಮಾಡಬೇಕಾಗಿಲ್ಲ. ನಾವು ಕನ್ನಡ ಉಳಿಸ್ಬೇಕು ಅಂದ್ರೆ ಸಾಹಿತ್ಯ ಮುಖ್ಯನೇ ಸಾಧ್ಯ. ಎಸ್, ನಿಮ್ಮ ಕನ್ನಡದ ದೀಕ್ಷೆ ಬಗ್ಗೆನೂ ನಾನು ಕೇಳಬೇಕು. ಹೇಗೆ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಕನ್ನಡ ಮಾಯ ಆಗ್ತಾ ಇದೆ ಅನ್ನೋ ಒಂದು ಆತಂಕದ ವಾತಾವರಣ, ಹೇಗೆ ಕನ್ನಡವನ್ನ ಕಟ್ಟಬೇಕು? ಬಹಳ ಜನ ಬರೀ ಭಾಷಣದಲ್ಲೇ ಕನ್ನಡ ಕಟ್ಟಾಳುಗಳು ಕಟ್ಟಾಗಿದೆ, ಅದನ್ನ ಉಳಿಸ್ಕೋಬೇಕು ನಾವಷ್ಟೇ. ಅದು ಕಟ್ಟಿರುವಂತಹ ಒಂದು ಭವನ, ಅದನ್ನ ಕಟ್ಟಬೇಕಾದೇನಿಲ್ಲ. ಹೊಸದಾಗಿ ಹೊಸ ಹೊಸ ಭವನಗಳನ್ನ ನಿರ್ಮಾಣ ಮಾಡಿಬಿಟ್ರೆ ಕನ್ನಡ ಉಳ್ಕೊಳ್ಳಲ್ಲ, ಅದರೊಳಗೆ ಕನ್ನಡ ಹೋಗ್ಬೇಕಲ್ಲ. ಆದ್ರಿಂದ ಕನ್ನಡ ಇದೆ, ಕನ್ನಡಕ್ಕೆ ಭವನ ಇದೆ, ಅರಮನೆನೇ ಇದೆ. ಆದ್ರೆ ಅದನ್ನ ಉಳಿಸ್ಕೋಬೇಕು, ಕನ್ನಡನ ಮಾತಾಡಬೇಕು. ಯಾವುದೇ ಭಾಷೆ ಜೀವಂತವಾಗಿರ್ಬೇಕಾದ್ರೆ ಅದನ್ನ ಬಳಸ್ಬೇಕು, ಅದನ್ನ ಬಳಸುವಂತ ಮನಸ್ಸು ನಾವು ಮಾಡಬೇಕು. ನಿಮ್ಗೆ ಯಾವ ಭಾಷೆಯಲ್ಲಿ ಯಾರು ಮಾತಾಡಿದ್ರು ಕನ್ನಡದಲ್ಲಿ ಮಾತಾಡ್ತೀನಿ ಅನ್ನೋ ಒಂದು ಧೀಶಕ್ತಿ ನಿಮ್ಮಲ್ಲಿ ಇರಬೇಕು, ಅದು ಮುಖ್ಯ. ನೀವು ನಿಮ್ಮ ಅಕ್ಕಪಕ್ಕದವರಿಗೆ ಆಗಲಿ, ಮಕ್ಕಳಿಗೆ ಆಗಲಿ, ಮನೆಯವರಿಗೆ ಆಗಲಿ, ಹೊರಗಿನವರಿಗೆ ಆಗಲಿ, ಪ್ರೀತಿಯಿಂದ ಕನ್ನಡವನ್ನು ಉಣಿಸ್ಬೇಕು.
ಅದನ್ನ ಬಲವಂತವಾಗಿ ಹೆದರಿಸಿ ಬೆದರಿಸಿ ಮಾತಾಡದೆ ಇದ್ರೆ ಕೊಂದ ಹಾಕ್ಬಿಡ್ತೀನಿ ಅಂದ್ರೆ ಯಾರು ಮಾತಾಡೋದಿಲ್ಲ. ಅದು ಪ್ರೀತಿ ಮುಖ್ಯ. ಕನ್ನಡ ಮಾತಾಡೋದಿರಬೇಕು. ಕನ್ನಡ ತುಂಬಾ ಸವಿಯಾದ ಭಾಷೆ, ಅದನ್ನ ಸವಿಯಿಂದ ಉಣಿಸ್ಬೇಕು. ಯಾವುದೇ ನೀವು ಮೃಷ್ಟಾನ್ನ ಕೊಟ್ಟರು ಬೆದರಿಸಿ ಮಕ್ಕಳಿಗೆ ತಿನ್ಸಕ್ಕಾಗಲ್ಲ. ನೀವು ಒಳ್ಳೆ ಮಾತಾಡಬೇಕು. ಒಳ್ಳೆ ಮಾತಾಡಿದ್ರೆ ಕಹಿ ಇರೋದನ್ನು ತಿಂದ್ಬಿಡ್ತಾರೆ ಮಕ್ಕಳು. ಹಾಗಾಗಿ ನಾವು ಇತರರಿಗೆ ಕೊಡೋವಾಗ ನಮ್ಮ ಕನ್ನಡಕ್ಕೆ ಸ್ವಲ್ಪ ಸಕ್ಕರೆ ಬೆಲ್ಲ ಬೆರೆಸಿ ಉಣಿಸ್ಬೇಕು, ಆವಾಗ ಅದು ಸರಿ ಹೋಗುತ್ತೆ. ಹಾಗಾಗಿ ನಮ್ಮಲ್ಲಿ ಆ ರೀತಿ ಒಂದು ಸೌಹಾರ್ದಯುತವಾದ ಒಂದು ನಡವಳಿಕೆ ಶುರುವಾಗಬೇಕು ಸರ್. ಮೆಟ್ರೋಪಾಲಿಟನ್ ಸಿಟಿ ಬೇರೆ ಬೇರೆ ಭಾಷೆ ಜನ ಇದ್ದಾರೆ, ಅವ್ರ ನಡುವೆ ಕನ್ನಡನ ಒಂದಷ್ಟು ಹೆಚ್ಚು ಪ್ರಮಾಣದಲ್ಲಿ ಬಳಸಬೇಕು ಅನ್ನೋದೇ, ಆದರೆ ಅದನ್ನು ಮಾತಾಡಬೇಕು, ಬರೀಬೇಕು. ಈ ಒಂದು ಕಾಯಕದಿಂದಲೇ ಕನ್ನಡ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ. ಕೂಗಾಟದಿಂದ ಅಲ್ಲ, ಹೆದರಿಕೆಯಿಂದ ಅಲ್ಲ. ಎಸ್, ಬಹಳ ಮುಖ್ಯವಾಗಿ ಕೇಳಲೇಬೇಕಾಗಿರೋದಮ್ಮ, ನಿಮ್ಮ ಒಟ್ಟು ಈ ಸಾಹಿತ್ಯ ಸಾಂಸ್ಕೃತಿಕ ಸಂಘಟನೆ ಬ್ಯಾಂಕಿಂಗು ಈ ಎಲ್ಲ ಒಂದು ಏನು ಆಯಾಮಗಳಲ್ಲಿ ನಿಮ್ಮನ್ನು ನೀವು ದುಡಿಸ್ಕೊಳ್ಳೋದಕ್ಕೆ ಮನೆಯವರ ಸಹಕಾರ ಬಹಳ ಮುಖ್ಯ. ತುಂಬ ಇದೆ ಸರ್, ಅವ್ರು ತುಂಬ ಇವತ್ತು ಹೊರಟಾಗಿ ಅವರಿಗೆ ಆರೋಗ್ಯ ಸರಿ ಇಲ್ಲ. ರೀಸೆಂಟಾಗಿ ಅವರಿಗೆ ಈ ಹಿಪ್ ಜಾಯಿಂಟ್ ಸರ್ಜರಿ ಆಗಿದೆ. ಓಕೆ. ಮೊಬಿಲಿಟಿ ಇಲ್ಲ ಅಂತದ್ರಲ್ಲಿ ನೀವು ಹೋಗ್ಬಿಟ್ಟು ಬಾ ಅಂತ ಹೇಳಿದ್ರು. ಆಲ್ ದ ಬೆಸ್ಟ್ ಹೇಳಿದ್ರು ನನಗೆ. ನಿಜವಾಗ್ಲೂ ತುಂಬಾನೇ ಸಹಕಾರ ಇದೆ. ಮಕ್ಕಳು ಅಷ್ಟೇ, ಮಕ್ಕಳನ್ನು ತುಂಬಾ ಸಹಕಾರ ಕೊಡ್ತಾರೆ. ಹಾಗಾಗಿ ನಾನು ಅದರಲ್ಲಿ ತುಂಬಾ ಅದೃಷ್ಟವಂತೆ. ಸಂತೃಪ್ತ ಕುಟುಂಬ, ಎಲ್ಲ ಒತ್ತಾಸೆಯಾಗಿ ನಿಂತಿರುವಂತ ಒಂದು ದೊಡ್ಡ ಕುಟುಂಬ. ಹೌದೌದು. ಎಸ್, ಈ ಒಂದು ಒತ್ತಾಸೆಯ ಮೂಲಕ ಬೇರೆ ಏನಾದರೂ ಮಾಡಬೇಕು ಅನ್ನೋ ಒಂದು ಯೋಜನೆ ಮುಂದೆ? ಅದೇ, ಇದೇ ಬರವಣಿಗೆಯನ್ನೇ ಮುಂದುವರಿಸ್ಕೋಬೇಕು ಅನ್ನೋದಿದೆ. ಪತ್ರಿಕೆಯನ್ನ ಇನ್ನೂ ಸದೃಢ ಮಾಡಬೇಕು ಅನ್ನೋದಿದೆ. ಇನ್ನು ದೊಡ್ಡದು ಮಾಡಬೇಕು. ಇವಾಗ ಮೊದಲು 24 ಪುಟ ಶುರು ಮಾಡಿದ್ವಿ, ಇವಾಗ 32 ಪುಟ ಮಾಡಿದ್ವಿ. ಇದನ್ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ ಜಾಸ್ತಿ ವಿಷಯಗಳನ್ನು ಅದರಲ್ಲಿ ಸೇರಿಸಿ ಭಾಷೆ ಬೆಳೆಸುವಂಥ ದಿಸೆಯಲ್ಲಿ ದೊಡ್ಡ ದೊಡ್ಡ ಅವ್ರನ್ನ ಇವಾಗ ಆಗಲೇ ಬೇಲೂರು ರಾಮಮೂರ್ತಿಯವರು, ದೊಡ್ಡರಂಗೇಗೌಡರು ಅವರನ್ನೆಲ್ಲ ನಾವು ಸೇರಿಸಿದ್ದೀವಿ ಈ ಹೋದ ತಿಂಗಳಿಂದ. ಹಾಗಾಗಿ ಜರಗನಹಳ್ಳಿ ಶಿವಶಂಕರ್ ಅವರು ಅವ್ರನ್ನೆಲ್ಲ, ಹಾಗಾಗಿ ಇನ್ನು ದೊಡ್ಡ ದೊಡ್ಡವ್ರನ್ನ ನಾವು ಬರೆಯಲಿಕ್ಕೆ ಹೆಚ್ಚಿದ್ರೆ ಜನಗಳಿಗೆ ಒಂಥರ ಇಂಥವರೆಲ್ಲ ಬರೀತಾ ಇದ್ದಾರೆ ಈ ಪತ್ರಿಕೆನಲ್ಲಿ ಅಂತ ಅವ್ರು ಓದುತ್ತಾರೆ. ಓದೋದ್ರಿಂದ ಕನ್ನಡ ಬೆಳೆಯುತ್ತೆ ಅನ್ನೋದು ನಮ್ಮ ಒಂದು ಆಶಯ. ಕನ್ನಡ ಮಾತಾಡಬೇಕು, ಕನ್ನಡ ಬರಿಬೇಕು, ಕನ್ನಡ ಓದಬೇಕು. ಇದು ಇದಕ್ಕೆ ಬೇಕಾಗಿರಕ್ಕಂಥ ಪೂರಕ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡ್ತಕ್ಕಂಥ ಕೆಲಸದಲ್ಲಿ ತಾವು ನಿರತರಾಗಿದ್ದೀರಿ. ನಿಮ್ಮ ಕೆಲಸ ನಿರಂತರವಾಗಿ ಸಾಗಲಿ, ನಿರ್ವಿಘ್ನವಾಗಿ ಸಾಗಲಿ, ನೀವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಆಶಯಗಳು ಕೂಡ ಈಡೇರಲಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ನಮಸ್ಕಾರ. ನಮಸ್ಕಾರ ಸರ್.